गुड मॉर्निंग फ्रेंड्स एंड माय डियर स्टूडेंट्स, निन्ने क्लासली नावु हायर पर्चेस सिस्टम इंटरेस्ट क्यालकुलेशन वेरियस सर्कमस्टेंसेस बग्गे डिस्कस माड्ता इद्वि। अदरल्ली एरडु सर्कमस्टेंसेस नानु हेळिद्दे, नन्न प्रीवियस वीडियो नोडिद्रे निमगे अदु गोत्तागुत्ते। ओंदु इंटरेस्ट इंक्लूडेड इन द इन्स्टॉलमेंट, इन्नोंदु इंटरेस्ट नॉट इंक्लूडेड इन द इन्स्टॉलमेंट। सो इवाग मूरनेदु यावुदु अंत हेळिद्रे हायर पर्चेज सिस्टम प्रॉब्लम्स कैश प्राइस नॉट गिवन अंदर प्रॉब्लम नोड़ तक डिसाइड सर्कमस्टेंसेस एप्लीकेबल आगते अंत इन केस कैश प्राइस को ना इंटरेस्ट ना हेगे कैलकुलेशन अंत। सो प्रॉब्लम नोड़ी, कैलकुलेट द कैश प्राइस ऑफ द असेट, डायरेक्ट मेंशन कैश प्राइस ना कैलकुलेट मारी अंत। सो डाउन पेमेंट को 6000, फर्स्ट इंस्टॉलमेंट को 7200 एंड सेकंड इंस्टॉलमेंट 6900 एंड थर्ड 6600 मत फोर्थ 6300 पेबल एट द एंड ऑफ ईच क्वार्टर। सो रेट ऑफ इंटरेस्ट एस्ट पर्सेंट इदे, एक्चुअली इन प्रॉब्लम सब मिस्टेक आगे, रेट ऑफ इंटरेस्ट 5%, रेट ऑफ इंटरेस्ट विल बी 5% पर एनम एंड रेट ऑफ डिप्रिसिएशन 15% पर एनम। सो ना लेडजर अकाउंट हाकुवाग ई डिप्रिसिएशन यूज आगते, सो ना इंटरेस्ट कैलकुलेशन अदर आवश्यकते इल्ल। सो अल्ली हाक्तिरुवंत टेबल गू मत्ते इल्ली हाक्तिरुवंत टेबल गू स्वल्प चेंजेस इदे। एनु चेंजेस अंत हेळिद्रे, इल्लिरुवंत टेबल्स गळिगे नावु एनु माड्तीवि, अल्ली एनु माड्ता इद्वि अंत हेळिद्रे, ಇಲ್ಲಿ ಶೆಡ್ಯೂಲ್ಸ್ ಆಫ್ ಪೇಮೆಂಟ್, ಇನ್ಸ್ಟಾಲ್ಮೆಂಟ್, ಇಂಟ್ರೆಸ್ಟ್ ಪೇಡ್ ಮತ್ತೆ ಕ್ಯಾಶ್ ಪೇ, ಸಾರಿ ಕ್ಯಾಶ್ ಪ್ರೈಸ್ ಪೇಡ್ ನ ತಗೊಂತೀವಿ. ಸೊ ಶೆಡ್ಯೂಲ್ಸ್ ಆಫ್ ಪೇಮೆಂಟ್ ಒಳಗಡೆ ಏನು ಬರುತ್ತೆ ಅಂದ್ರೆ ಡೌನ್ ಪೇಮೆಂಟ್ ಫಸ್ಟ್ ಕ್ವಾರ್ಟರ್ ಅಲ್ಲಿ ಅಥವಾ ಫಸ್ಟ್ ಇನ್ಸ್ಟಾಲ್ಮೆಂಟ್, ಸೆಕೆಂಡ್ ಇನ್ಸ್ಟಾಲ್ಮೆಂಟ್, ಥರ್ಡ್ ಇನ್ಸ್ಟಾಲ್ಮೆಂಟ್, ಫೋರ್ತ್ ಇನ್ಸ್ಟಾಲ್ಮೆಂಟ್ ಇದೆಯಲ್ವಾ, ಅದನ್ನು ನಾವು ಶೆಡ್ಯೂಲ್ಸ್ ಆಫ್ ಪೇಮೆಂಟ್ ಅಂತ ಕರಿತೀವಿ. ಅದಾದ ತಕ್ಷಣ ನಾವೇನು ಬರಬೇಕು ಅಂದ್ರೆ ಇನ್ಸ್ಟಾಲ್ಮೆಂಟ್ ನ ಬರಿತಾ ಹೋಗಬೇಕು. ಇನ್ಸ್ಟಾಲ್ಮೆಂಟ್ ಪ್ರಾಬ್ಲಮ್ ಅಲ್ಲಿ ಡೈರೆಕ್ಟ್ ಆಗಿ ಕೊಟ್ಟಿರ್ತಾರೆ ಎಷ್ಟಿದೆ 6000, 7200, 6900, 6600 ಮತ್ತೆ 6300 ಅವರು ಹೇಳಿದ್ದಾರೆ ಡೌನ್ ಪೇಮೆಂಟ್ ಫಸ್ಟ್, ಸೆಕೆಂಡ್, ಥರ್ಡ್ ಮತ್ತೆ ಫೋರ್ತ್ ಇನ್ಸ್ಟಾಲ್ಮೆಂಟ್. ಸೊ ಈ ತರ ಪ್ರಾಬ್ಲಮ್ ಅಲ್ಲಿ ಏನು ಅಂತ ಹೇಳಿದ್ರೆ ನಮಗೆ ಔಟ್ ಸ್ಟ್ಯಾಂಡಿಂಗ್ ಬ್ಯಾಲೆನ್ಸ್ ಎಷ್ಟು ಅಂತೇಳಿ ಗೊತ್ತಿರಲ್ಲ, ಯಾಕೆಂದ್ರೆ ಪ್ರೀವಿಯಸ್ ಅಲ್ಲೆಲ್ಲ ಫಸ್ಟ್ ಎಂಡ್ ಆಫ್ ದಿ ಫಸ್ಟ್ ಇಯರ್ ಅಲ್ಲಿ ಎಷ್ಟು ಬ್ಯಾಲೆನ್ಸ್ ಇದೆ ಅದ್ರ ಮೇಲೆ ನಾವು ಇಂಟ್ರೆಸ್ಟ್ ಅನ್ನ ಕೊಡ್ತಾ ಇದ್ವಿ, ಬಟ್ ಇಲ್ಲಿ ನಮ್ಗೆ ಕ್ಯಾಶ್ ಪ್ರೈಸ್ ಕೊಡದೇ ಇರೋದ್ರಿಂದ ಒಂದು ಪ್ರಾಬ್ಲಮ್ ಆಗುತ್ತೆ. ಸೊ ನಾನು ತುಂಬ ಡೀಟೇಲ್ ಹೇಳಕ್ ಹೋಗೋದಿಲ್ಲ, ಪ್ರಾಬ್ಲಮ್ ನ ಹೇಗೆ ಸಾಲ್ವ್ ಮಾಡಬೇಕು ಅಂತ ಹೇಳ್ತೀನಿ. ಸೊ ಇವಾಗ ನೆಕ್ಸ್ಟ್ ಏನು ಮಾಡಬೇಕು ಅಂತ ಹೇಳಿದ್ರೆ, ಲಾಸ್ಟ್ ಇಯರ್ದು ಇನ್ಸ್ಟಾಲ್ಮೆಂಟ್ ಇದೆ ಅಲ್ವಾ, ಅದನ್ನ ತಗೊಳ್ಳಿ 6300. ಅದಕ್ಕೆ ಎಷ್ಟು ಪರ್ಸೆಂಟ್ ಇಂಟ್ರೆಸ್ಟ್ ಹೇಳಿದರೆ 5%. ಫೈವ್ ಇತ್ತು ಅಂತ ಹೇಳಿದ್ರೆ 5 / 105 ಅಂತ ಹಾಕಿ, ಸೊ ಇಂಟ್ರೆಸ್ಟ್ ಎಷ್ಟು ಬರುತ್ತೆ, 300 ಬರುತ್ತೆ. ಸೊ ಇವಾಗ ನಮಗೆ ಲಾಸ್ಟ್ ಕಾಲಮ್ ಯಾವ ಕಾಲಮ್ ಇದು, ಕ್ಯಾಶ್ ಪ್ರೈಸ್ ಕಾಲಮ್. ಸೊ ಕ್ಯಾಶ್ ಪ್ರೈಸ್ ಬೇಕು ಅಂತ ಹೇಳಿದ್ರೆ ನಾವೇನು ಮಾಡಬೇಕು, ಇನ್ಸ್ಟಾಲ್ಮೆಂಟಲ್ಲಿ ಇಂಟ್ರೆಸ್ಟ್ನ ಲೆಸ್ ಮಾಡಿದ್ರೆ ಸೊ ನಮಗೇನು ಸಿಗುತ್ತೆ, ಕ್ಯಾಶ್ ಪ್ರೈಸ್ ಸಿಗುತ್ತೆ. ಸೊ ಕ್ಯಾಶ್ ಪ್ರೈಸ್ ವಿಲ್ ಬಿ 6000, ಅಂದರೆ ಲಾಸ್ಟ್ ಇನ್ಸ್ಟಾಲ್ಮೆಂಟ್ನ ಕ್ಯಾಶ್ ಪ್ರೈಸ್ 6000, ಲಾಸ್ಟ್ ಇನ್ಸ್ಟಾಲ್ಮೆಂಟ್ನ ಇಂಟ್ರೆಸ್ಟ್ ಎಷ್ಟಿರುತ್ತೆ, 300. ಸೊ ಆಲ್ರೆಡಿ 6300 ಇಂಟ್ರೆಸ್ಟ್ ಇನ್ಕ್ಲೂಡ್ ಆಗಿರೋದ್ರಿಂದ ನಾವೇನು ಮಾಡ್ತೀವಿ, 5 / 105 ಅಂತೇಳಿ ಮಾಡ್ತೀವಿ. ಇನ್ ಕೇಸ್ 10% ಇತ್ತು ಅಂತ ಹೇಳಿದ್ರೆ 10 / 110 ಮಾಡ್ತೀವಿ. 15% ಇತ್ತು ಅಂತ ಹೇಳಿದ್ರೆ 15 / 115 ಅನ್ನ ಮಾಡ್ತೀವಿ. ನೆಕ್ಸ್ಟ್ ಏನು ಮಾಡಬೇಕು ಅಂತ ಹೇಳಿದ್ರೆ, ಈ 6300 ನ ತಗೊಳ್ಳಿ ಪ್ಲಸ್ ಅದಕ್ಕೆ ಈ 6000, ಇನ್ನೂ ಈ 6000 ಬಂದಿಲ್ಲ, ಅದ್ರ ಬಗ್ಗೆ ಕಾನ್ಸನ್ಟ್ರೇಟ್ ಮಾಡಬೇಡಿ, ಈ 6000 ತಗೊಳ್ಳಿ. ಸೊ 6600 ಪ್ಲಸ್ 6000, ಸೊ ಟೋಟಲ್ 12600 5 / 105 ಮಾಡಿದ್ರೆ ಇಂಟ್ರೆಸ್ಟ್ ಎಷ್ಟಾಗುತ್ತೆ, 600 ಆಗುತ್ತೆ. ಸೊ ಥರ್ಡ್ ಇನ್ಸ್ಟಾಲ್ಮೆಂಟ್ ಎಷ್ಟು, 6600 ಅಲ್ಲಿ 600 ಅನ್ನು ಲೆಸ್ ಮಾಡಿ, ಸೊ ಕ್ಯಾಶ್ ಪ್ರೈಸ್ ಎಷ್ಟು ಬರುತ್ತೆ, 6000. ನೆಕ್ಸ್ಟ್ 6900 ತಗೊಳ್ಳಿ, ಈ 6000 ಮತ್ತೆ ಈ 6000 ತಗೊಳ್ಳಿ. ಸೊ ಎಷ್ಟಾಯಿತು, ಅದಕ್ಕೆ 5 / 105 ಮಾಡಿ, ಸೊ ಇಂಟ್ರೆಸ್ಟ್ ಎಷ್ಟಾಗುತ್ತೆ, 900. ಸೊ ನಮಗೆ ಕ್ಯಾಶ್ ಪ್ರೈಸ್ ಬೇಕು ಅಂತ ಹೇಳಿದ್ರೆ 6900 ಮೈನಸ್ 900, ಸೊ ಕ್ಯಾಶ್ ಪ್ರೈಸ್ ವಿಲ್ ಬಿ 6000. ನೆಕ್ಸ್ಟ್ 7200 ಪ್ಲಸ್ 6000 ಪ್ಲಸ್ 6000, ಸೊ ಟೋಟಲ್ ಮಾಡಿ ಅದಕ್ಕೆ 5 / 105 ಮಾಡಿ, ಸೊ ಇಂಟ್ರೆಸ್ಟ್ ವಿಲ್ ಬಿ 1200. 7200 ಮೈನಸ್ 1200, ಕ್ಯಾಶ್ ಪ್ರೈಸ್ ವಿಲ್ ಬಿ 6000. ನಾವು ಡೌನ್ ಪೇಮೆಂಟ್ ಕಟ್ತಾ ನಾನು ಅವಳಿ ಹೇಳಿದೆ ಯಾವುದೇ ರೀತಿ ಇಂಟ್ರೆಸ್ಟ್ನ ಪೇ ಮಾಡೋದಿಲ್ಲ ಅಂತೇಳಿ, ಇನ್ಸ್ಟಾಲ್ಮೆಂಟ್ ಡೈರೆಕ್ಟಾಗಿ ತಗೊಳ್ಳಿ. ಸೊ ಟೋಟಲ್ ಕ್ಯಾಶ್ ಪ್ರೈಸ್ 30000, ಇಂಟ್ರೆಸ್ಟ್ ಪೇ, ಟೋಟಲ್ ಇಂಟ್ರೆಸ್ಟ್ ಪೇ 3000, ಟೋಟಲ್ ಇನ್ಸ್ಟಾಲ್ಮೆಂಟ್ ಅಮೌಂಟ್ ವಿಲ್ ಬಿ 33000. ಓಕೆ, ಈಗ ಮೂರನೇ ಸರ್ಕಮ್ಸ್ಟಾನ್ಸಸ್ ಆಯ್ತು. ಇವಾಗ ನಾಲ್ಕನೇ ಸರ್ಕಮ್ಸ್ಟಾನ್ಸಸ್ ಯಾವುದು ಅಂತ ಹೇಳಿದ್ರೆ, ದ ರೇಟ್ ಆಫ್ ಇಂಟ್ರೆಸ್ಟ್ ನಾಟ್ ಗಿವೆನ್. ಪ್ರಾಬ್ಲಮ್ಸ್ ಅಲ್ಲಿ ಇಂಟ್ರೆಸ್ಟ್ ರೇಟೇ ಕೊಟ್ಟಿರಲ್ಲ, ಆದರೂ ಕೂಡ ನಾವು ಇಂಟ್ರೆಸ್ಟ್ ಅನ್ನ ಕ್ಯಾಲ್ಕುಲೇಷನ್ ಮಾಡ್ಬೋದು. ಅದು ಹೇಗೆ ಮಾಡ್ಬೋದು ಅಂತ ಹೇಳಿ
ಇವಾಗ ನಾನು ನಿಮಗೆ ಹೇಳ್ಕೊಡ್ತೇನೆ ಸೊ ಮಿಸ್ಟರ್ ಎಕ್ಸ್ ಆನ್ 1st January 2009 ಟುಕ್ ಡೆಲಿವರಿ ಫ್ರಮ್ ಮಿಸ್ಟರ್ ವೈ ಎ ಮಿಷನ್ ಆನ್ ಹೈಯರ್ ಪರ್ಚೇಸ್ ಸಿಸ್ಟಮ್ ಅಂತ ಹೇಳಿದ್ರೆ ಮಿಸ್ಟರ್ ಎಕ್ಸ್ 2009 ಅಲ್ಲಿ ಒಂದು ಮಿಷನ್ ನ ತಗೊಂತಾನೆ ಯಾರಿಂದ ವೈ ಇಂದ ಸೊ ಹೈಯರ್ ಪರ್ಚೇಸ್ ಸಿಸ್ಟಮ್ ರುಪೀಸ್ 1500 ಬೀಂಗ್ ಪೇಡ್ ಆನ್ ಡೆಲಿವರಿ ಅಂತ ಹೇಳಿದ್ರೆ ಡೌನ್ ಪೇಮೆಂಟ್ ಎಷ್ಟು ಕೊಡ್ತಾನಂತ ಅವನು 1500 ಡೌನ್ ಪೇಮೆಂಟ್ ನ ಕೊಡ್ತಿದ್ದಾನೆ ಅಂಡ್ ಬ್ಯಾಲೆನ್ಸ್ ಇನ್ 5 ಇನ್ಸ್ಟಾಲ್ಮೆಂಟ್ ಆಫ್ ರುಪೀಸ್ 3000 ಈಚ್ ಅಂದ್ರೆ ಉಳಿದಿರುವಂತ ಅಮೌಂಟ್ ಅನ್ನ ಬ್ಯಾಲೆನ್ಸ್ ಆಗಿ 5 ಇನ್ಸ್ಟಾಲ್ಮೆಂಟ್ ಅಲ್ಲಿ 3000 ರೂಪಾಯಿನ ಪೇ ಮಾಡ್ತಾನೆ ಅಂತ ಹೇಳಿದ್ದಾರೆ ದ ಕ್ಯಾಶ್ ಪ್ರೈಸ್ ಆಫ್ ದಿ ಮಿಷನರಿ ವಾಸ್ ರುಪೀಸ್ 15000 ಕ್ಯಾಶ್ ಪ್ರೈಸ್ ಆಫ್ ದಿ ಮಿಷನರಿ ಎಷ್ಟಿದೆ 15000 ಇದೆ ಕ್ಯಾಲ್ಕುಲೇಟ್ ದ ಅಮೌಂಟ್ ಆಫ್ ಇಂಟ್ರೆಸ್ಟ್ ಫಾರ್ ಈಚ್ ಇಯರ್ ಬಟ್ ಇಲ್ಲಿ ಈ ಪ್ರಾಬ್ಲಮ್ ಪೂರ್ತಿ ಹುಡುಕಿದ್ರು ಕೂಡ ನಮಗೆ ರೇಟ್ ಆಫ್ ಇಂಟ್ರೆಸ್ಟ್ ಗೊತ್ತಿರಲ್ಲ ಎಲ್ಲೂ ಕೂಡ ಕೊಟ್ಟಿಲ್ಲ ರೇಟ್ ಆಫ್ ಇಂಟ್ರೆಸ್ಟ್ ಎಷ್ಟು ಪರ್ಸೆಂಟೇಜ್ ಅಂತೇಳಿ ಎಲ್ಲೂ ಕೂಡ ಕೊಟ್ಟಿಲ್ಲ ಬಟ್ ನಮಗೆ ಅವ್ರು ಏನು ಕೊಟ್ಟಿದ್ದಾರೆ ಎಷ್ಟು ಏನೇನು ಪೇ ಮಾಡಿದ್ದೀವಿ ಅಂತ ಕೊಟ್ಟಿದ್ದಾರೆ ಮತ್ತು ಕ್ಯಾಶ್ ಪ್ರೈಸ್ ಎಷ್ಟಿದೆ ಅಂತೇಳಿ ಕೊಟ್ಟಿದ್ದಾರೆ ಫಸ್ಟು ವಿ ಆರ್ ಗೋಯಿಂಗ್ ಟು ಕ್ಯಾಲ್ಕುಲೇಟ್ ಟೋಟಲ್ ಇಂಟ್ರೆಸ್ಟ್ ಪೇಯಬಲ್ ಫಸ್ಟ್ ಟೋಟಲ್ ಇಂಟ್ರೆಸ್ಟ್ ಪೇಯಬಲ್ನ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳೋಣ ಸೊ ಫಸ್ಟ್ ಕ್ಯಾಶ್ ಪ್ರೈಸ್ ತಗೊಳ್ಳಿ ಸೊ ಕ್ಯಾಶ್ ಪ್ರೈಸ್ ನೋಡಿ ಪ್ರಾಬ್ಲಮ್ ಇಲ್ಲದೆ ಕ್ಯಾಶ್ ಪ್ರೈಸ್ ಓ ಕ್ಯಾಶ್ ಪ್ರೈಸ್ ಆಫ್ ಮಿಷನರಿ ಎಷ್ಟಿದೆ 15000 ನೆಕ್ಸ್ಟ್ ಹೈಯರ್ ಪರ್ಚೇಸ್ ಪ್ರೈಸ್ ಬರ್ಕೊಡಿ ಸೊ ಡೌನ್ ಪೇಮೆಂಟ್ 1500 ಆ್ಯಂಡ್ ಬ್ಯಾಲೆನ್ಸ್ ಇನ್ 5 ಇನ್ಸ್ಟಾಲ್ಮೆಂಟ್ 5 ಇನ್ಸ್ಟಾಲ್ಮೆಂಟ್ ಅಂತ ಹೇಳಿದ್ರೆ 5 × 3000 ಅಂತ ಹೇಳಿದ್ರೆ ಟೋಟಲ್ ಎಷ್ಟಾಯಿತು 15000 ಸೊ ಕ್ಯಾಶ್ ಪ್ರೈಸ್ 15000 ಆಯಿತು ಆ್ಯಂಡ್ ಹೈಯರ್ ಪರ್ಚೇಸ್ ಪ್ರೈಸ್ 16500 ಆಯಿತು ಟೋಟಲ್ ಇಂಟ್ರೆಸ್ಟ್ ಸೊ 16500 ಅಲ್ಲಿ 15000 ಲೆಸ್ ಮಾಡಿ ಸೊ ಟೋಟಲ್ ಇಂಟ್ರೆಸ್ಟ್ ಎಷ್ಟು ಪೇ ಮಾಡಿದ್ದಾರೆ ಅವರು 1500 16500 ಮೈನಸ್ 15000 ಇದು ನಮಗೆ ಟೋಟಲ್ ಇಂಟ್ರೆಸ್ಟ್ ಗೊತ್ತಾಯಿತು ಬಟ್ ನಮಗೆ ಈಚ್ ಇನ್ಸ್ಟಾಲ್ಮೆಂಟಲ್ಲಿ ಎಷ್ಟು ಇಂಟ್ರೆಸ್ಟ್ ಆಗಿದೆ ಅನ್ನೋದು ಬೇಕಾಗುತ್ತೆ ಸೊ ಇಲ್ಲೂ ಕೂಡ ಏನಾಗುತ್ತೆ ಅಂತ ಹೇಳಿದ್ರೆ ಸ್ವಲ್ಪ ಫಾರ್ಮೆಟ್ ಸ್ವಲ್ಪ ಚೇಂಜ್ ಆಗುತ್ತೆ ಸೊ ಏನು ತೊಗೊಬೇಕು ಶೆಡ್ಯೂಲ್ಸ್ ಆಫ್ ಪೇಮೆಂಟ್ ನೆಕ್ಸ್ಟ್ ಔಟ್ಸ್ಟ್ಯಾಂಡಿಂಗ್ ಅಮೌಂಟ್ ಔಟ್ಸ್ಟ್ಯಾಂಡಿಂಗ್ ನೆಕ್ಸ್ಟ್ ಪ್ರಪೋರ್ಷನ್ ಆಫ್ ಇಂಟ್ರೆಸ್ಟ್ ಮತ್ತು ಇನ್ಸ್ಟಾಲ್ಮೆಂಟ್ ಮತ್ತು ಕ್ಯಾಶ್ ಪ್ರೈಸ್ ಸೊ ಶೆಡ್ಯೂಲ್ಸ್ ಆಫ್ ಪೇಮೆಂಟ್ ಸೊ ಶೆಡ್ಯೂಲ್ಸ್ ಆಫ್ ಪೇಮೆಂಟ್ ಔಟ್ಸ್ಟ್ಯಾಂಡಿಂಗ್ ಅಮೌಂಟ್ ಪ್ರಪೋರ್ಷನ್ ಆಫ್ ಇಂಟ್ರೆಸ್ಟ್ ಮತ್ತು ಇನ್ಸ್ಟಾಲ್ಮೆಂಟ್ ಅಮೌಂಟ್ ಸೊ ಇಲ್ಲಿ ನೋಡಿ ಶೆಡ್ಯೂಲ್ಸ್ ಆಫ್ ಪೇಮೆಂಟ್ ಅಂದರೆ ಪೇಮೆಂಟ್ ಮಾಡಿರೋದು ಔಟ್ಸ್ಟ್ಯಾಂಡಿಂಗ್ ಅಂತ ಹೇಳಿದ್ರೆ ಪ್ರತಿ ವರ್ಷದ ಎಂಡಿಂಗಲ್ಲಿ ಎಷ್ಟು ಔಟ್ಸ್ಟ್ಯಾಂಡಿಂಗ್ ಅಮೌಂಟ್ ಇರುತ್ತೆ ಅನ್ನೋದನ್ನ ನಾವು ಕ್ಯಾಲ್ಕುಲೇಟ್ ಮಾಡ್ತಾ ಹೋಗಬೇಕು ಅದಕ್ಕೊಂದು ತಗೊಳ್ಳಿ ಔಟ್ಸ್ಟ್ಯಾಂಡಿಂಗ್ ಅಮೌಂಟ್ ಆಫ್ ಈಚ್ ಇಯರ್ ಸೊ ಟೋಟಲ್ ಪೇ ಮಾಡಬೇಕಾಗಿರೋದು ಎಷ್ಟು ನಾವು 16500 ಫಸ್ಟ್ ಡೌನ್ ಪೇಮೆಂಟ್ ಪೇ ಮಾಡ್ತೀವಿ ಸೊ ಡೌನ್ ಪೇಮೆಂಟ್ ಎಷ್ಟು 1500 15000 ಇದೆ ಅಲ್ವಾ ದಿಸ್ ಇಸ್ ದ ಫಸ್ಟ್ ಇಯರ್ ಔಟ್ಸ್ಟ್ಯಾಂಡಿಂಗ್ ಫಸ್ಟ್ ಇಯರ್ ಔಟ್ಸ್ಟ್ಯಾಂಡಿಂಗ್ ಬ್ಯಾಲೆನ್ಸ್ ನೆಕ್ಸ್ಟು ಫಸ್ಟ್ ಇನ್ಸ್ಟಾಲ್ಮೆಂಟ್ ಪೇ ಮಾಡ್ತೀವಿ ಎಷ್ಟು 3000 ಹಾಗಾದರೆ ಸೆಕೆಂಡ್ ಇಯರ್ ಔಟ್ಸ್ಟ್ಯಾಂಡಿಂಗ್ ಎಷ್ಟಾಯಿತು 12000 ಸೆಕೆಂಡ್ ಇನ್ಸ್ಟಾಲ್ಮೆಂಟ್ ಪೇ ಮಾಡ್ತೀವಿ ಎಷ್ಟು 3000 ಥರ್ಡ್ ಇಯರ್ ಔಟ್ಸ್ಟ್ಯಾಂಡಿಂಗ್ ಬ್ಯಾಲೆನ್ಸ್ ಎಷ್ಟಾಯಿತು 9000 ನೆಕ್ಸ್ಟು ಥರ್ಡ್ ಇನ್ಸ್ಟಾಲ್ಮೆಂಟ್ ಪೇ ಮಾಡ್ತೀವಿ ಸೊ ಫೋರ್ತ್ ಇಯರ್ ಔಟ್ಸ್ಟ್ಯಾಂಡಿಂಗ್ ಬ್ಯಾಲೆನ್ಸ್ ಎಷ್ಟಾಯಿತು 6000 ನೆಕ್ಸ್ಟು ಫೋರ್ತ್ ಇನ್ಸ್ಟಾಲ್ಮೆಂಟ್ 3000 ಪೇ ಮಾಡ್ತೀವಿ ಹಾಗಾದರೆ ಫಿಫ್ತ್ ಇಯರ್ ಔಟ್ಸ್ಟ್ಯಾಂಡಿಂಗ್ ಬ್ಯಾಲೆನ್ಸ್ ಎಷ್ಟಾಯಿತು 3000 ಸೊ ಇಲ್ಲಿ ಕ್ಯಾಲ್ಕುಲೇಟ್ ಔಟ್ಸ್ಟ್ಯಾಂಡಿಂಗ್ ಅಂದರೆ ಪ್ರತಿ ವರ್ಷದ ಎಂಡಿಂಗ್ ಎಷ್ಟು ಬ್ಯಾಲೆನ್ಸ್ ಉಳಿದಿದೆ ಅಂತೇಳಿ ಆ್ಯಕ್ಚುಲಿ ನಾವು ಕೊಡಬೇಕಾಗಿರೋದೆಷ್ಟು 16500 ಡೌನ್ ಪೇಮೆಂಟ್ ಕಟ್ಟಿದ ಮೇಲೆ ಫಸ್ಟ್ ಇಯರ್ ಔಟ್ಸ್ಟ್ಯಾಂಡಿಂಗ್ ಎಷ್ಟಾಗುತ್ತೆ 15000 ಅಲ್ಲಿ ಫಸ್ಟ್ ಇನ್ಸ್ಟಾಲ್ಮೆಂಟ್ 3000 ಪೇ ಮಾಡಿದ್ರೆ ಸೆಕೆಂಡ್ ಇಯರ್ ಔಟ್ಸ್ಟ್ಯಾಂಡಿಂಗ್ ಬ್ಯಾಲೆನ್ಸ್ 12000 ಸೆಕೆಂಡ್ ಇನ್ಸ್ಟಾಲ್ಮೆಂಟ್ 3000 ಕಟ್ಟಿದ್ರೆ ಥರ್ಡ್ ಇಯರ್ ಔಟ್ಸ್ಟ್ಯಾಂಡಿಂಗ್ ಬ್ಯಾಲೆನ್ಸ್ 9000 ಥರ್ಡ್ ಇನ್ಸ್ಟಾಲ್ಮೆಂಟ್ ಕಟ್ಟಿದ್ರೆ ಫೋರ್ತ್ ಇಯರ್ ಔಟ್ಸ್ಟ್ಯಾಂಡಿಂಗ್ ಬ್ಯಾಲೆನ್ಸ್ 6000 ಫೋರ್ತ್ ಇನ್ಸ್ಟಾಲ್ಮೆಂಟ್ ಕಟ್ಟಿದ್ರೆ ಫಿಫ್ತ್ ಇಯರ್ ಔಟ್ಸ್ಟ್ಯಾಂಡಿಂಗ್ ಬ್ಯಾಲೆನ್ಸ್ 3000 ಇದನ್ನು ನಾವು ಫಿಫ್ತ್ ಇನ್ಸ್ಟಾಲ್ಮೆಂಟಲ್ಲಿ ಪೇ ಮಾಡ್ತೀವಿ ಸೊ ಇವಾಗ ಔಟ್ಸ್ಟ್ಯಾಂಡಿಂಗ್ ಏನಿದೆ ಅದಷ್ಟನ್ನು ಬರ್ಕೊಂತ ಹೋಗಿ ಸೊ ನೋಡಿ ಇಲ್ಲಿ ಔಟ್ಸ್ಟ್ಯಾಂಡಿಂಗ್ ಫಸ್ಟ್ ಇಯರ್ ಔಟ್ಸ್ಟ್ಯಾಂಡಿಂಗ್ ಬ್ಯಾಲೆನ್ಸ್ 15000 ಸೆಕೆಂಡ್ ಇಯರ್ ಔಟ್ಸ್ಟ್ಯಾಂಡಿಂಗ್ ಬ್ಯಾಲೆನ್ಸ್ 12000 ಥರ್ಡ್ ಔಟ್ಸ್ಟ್ಯಾಂಡಿಂಗ್ ಬ್ಯಾಲೆನ್ಸ್ 9000 ಫೋರ್ತ್ ಇಯರ್ ಔಟ್ಸ್ಟ್ಯಾಂಡಿಂಗ್ ಬ್ಯಾಲೆನ್ಸ್ 3000 ಆ್ಯಂಡ್ ಫಿಫ್ತ್ ಇಯರ್ ಔಟ್ಸ್ಟ್ಯಾಂಡಿಂಗ್ ಬ್ಯಾಲೆನ್ಸ್ 3000 ಸೊ ಇದ್ರ ಗ್ರ್ಯಾಂಡ್ ಟೋಟಲ್ ಎಷ್ಟಾಯಿತು 45000 ಗ್ರ್ಯಾಂಡ್ ಟೋಟಲ್ ವಿಲ್ ಬಿ 45000
ನೆಕ್ಸ್ಟ್ ಪ್ರಪೋರ್ಷನ್ ಆಫ್ ಇಂಟ್ರೆಸ್ಟ್ನ ಮಾಡ್ತಾ ಹೋಗಬೇಕು. ಸೊ ಇವಾಗ ನಿಮಗೆ 1500 ಟೋಟಲ್ ಇಂಟ್ರೆಸ್ಟ್, ಟೋಟಲ್ ಇಂಟ್ರೆಸ್ಟ್ನ ನಾವು ಮುಂಚೆನೆ ಕ್ಯಾಲ್ಕುಲೇಟ್ ಮಾಡ್ಕೊಂಡಿದ್ವಿ. ಸೊ 1500ನ ಪ್ರಪೋರ್ಷನ್ ಆಫ್ ಇಂಟ್ರೆಸ್ಟ್ ಕಾಲಮ್ನ ಟೋಟಲ್ ಅಲ್ಲಿ ಬರ್ಕೊಳ್ಳಿ, ಪ್ರಪೋರ್ಷನ್ ವೈಸ್ ಡಿವೈಡ್ ಮಾಡ್ತಾ ಹೋಗಬೇಕು. ಇಲ್ಲಿ ಟೋಟಲ್ ಎಷ್ಟಿದೆ? 45,000. ಇಲ್ಲಿ ಎಷ್ಟಿದೆ? 15,000. 15,000 ಡಿವೈಡ್ ಬೈ 45,000 ಇಂಟು ಇಂಟ್ರೆಸ್ಟ್ 1500. ಹಾಗಾದರೆ ಪ್ರಪೋರ್ಷನ್ ಎಷ್ಟಾಗುತ್ತೆ? 500. ನೆಕ್ಸ್ಟ್ ಇಲ್ಲಿರುವಂಥ 12,000 ಡಿವೈಡ್ ಬೈ 45,000 ಇಂಟು 1500, ಪ್ರಪೋರ್ಷನ್ ಎಷ್ಟು? 400. ನೆಕ್ಸ್ಟ್ 9,000 ಡಿವೈಡ್ ಬೈ 45,000 ಇಂಟು 1500 ಎಷ್ಟು? 3,000. ಈ 1500 ಯಾವುದು ಅಂದರೆ ಟೋಟಲ್ ಇಂಟ್ರೆಸ್ಟ್. ನೆಕ್ಸ್ಟ್ 6,000 ಡಿವೈಡ್ ಬೈ 45,000 ಇಂಟು 1500 200. 3,000 ಡಿವೈಡ್ ಬೈ 45,000 ಇಂಟು 1500 100. ಸೊ ನಮಗೆ ಇವಾಗ ಇಂಟ್ರೆಸ್ಟ್ ಸಿಕ್ತು. ಸೊ ಕ್ಯಾಶ್ ಪ್ರೈಸ್ ಬೇಕು ಅಂತ ಹೇಳಿದ್ರೆ ನಾವೇನು ಮಾಡಬೇಕು? ಇನ್ಸ್ಟಾಲ್ಮೆಂಟ್ನ ಬರ್ಕೊಳ್ಳಿ. ಫಸ್ಟು ಇನ್ಸ್ಟಾಲ್ಮೆಂಟ್ ಎಷ್ಟು? 3,000. ಸೆಕೆಂಡ್ 3,000. ಥರ್ಡ್ 3,000, 4,000, 5,000, 3,000. ಇದು 1,500 ಡೌನ್ ಪೇಮೆಂಟ್. ಓಕೆನಾ? ಸೊ ಇವಾಗ ನಮಗೆ ಕ್ಯಾಶ್ ಪ್ರೈಸ್ ಬೇಕು ಅಂತ ಹೇಳಿದ್ರೆ ಇನ್ಸ್ಟಾಲ್ಮೆಂಟಲ್ಲಿ ಇಂಟ್ರೆಸ್ಟ್ನ ಲೆಸ್ ಮಾಡಿ 3,000 - 500, 2,500, 3,000 - 400, 2,600, 3,000 - 300, 2,700, 3,000 - 200, 2,800, 3,000 - 100, 2,900. ಸೊ ಇಲ್ಲಿ ಡೌನ್ ಪೇಮೆಂಟ್ ಕಟ್ತಾ ನಾವು ಯಾವುದೇ ಇಂಟ್ರೆಸ್ಟ್ ಕಟ್ಟಲ್ಲ. ಸೊ ಕ್ಯಾಶ್ ಪ್ರೈಸ್ಗೆ ಅದನ್ನು ಆ್ಯಡ್ ಮಾಡಿ. ಸೊ ಟೋಟಲ್ ಇನ್ಸ್ಟಾಲ್ಮೆಂಟ್ ಅಮೌಂಟ್ 16,500, ಕ್ಯಾಶ್ ಪ್ರೈಸ್ 15,000. ಸೊ ಇಲ್ಲಿ ಇಂಪಾರ್ಟೆಂಟ್ ಏನಪ್ಪಾ ಅಂತ ಹೇಳಿದ್ರೆ ಪ್ರಪೋರ್ಷನ್, ಪ್ರಪೋರ್ಷನ್ನ ನೀಟಾಗಿ ಮಾಡಿದ್ರೆ ಆಯಿತು. ಏನು ಮಾಡಬೇಕು? ಔಟ್ ಸ್ಟ್ಯಾಂಡಿಂಗ್ ಅಮೌಂಟ್ ಅಂದರೆ ಫಸ್ಟ್ ಇಯರ್ ಎಂಡಿಂಗಲ್ಲಿ ಎಷ್ಟಿರುತ್ತೆ ಅಂತ ನೋಡಬೇಕು. ಓಕೆ, ಸೆಕೆಂಡ್ ಒನ್, ಸೆಕೆಂಡ್ ಇಯರ್ ಎಂಡಿಂಗ್ ಎಷ್ಟು ಬರುತ್ತೆ, ಥರ್ಡ್ ಇಯರ್ ಎಂಡಿಂಗ್ ಎಷ್ಟು ಬರುತ್ತೆ, ಫೋರ್ತ್ ಇಯರ್ ಎಂಡಿಂಗ್, ಫಿಫ್ತ್ ಇಯರ್ ಎಂಡಿಂಗ್, ಅದ್ರ ಬಂದಮೇಲೆ ಟೋಟಲ್ ಇಂಟ್ರೆಸ್ಟ್ನ ಪ್ರಪೋರ್ಷನ್ ವೈಸ್ ಹಂಚಬೇಕು. ಆಮೇಲೆ ಇನ್ಸ್ಟಾಲ್ಮೆಂಟ್ ಬರ್ಕೊಂಡು ಇಂಟ್ರೆಸ್ಟ್ನ ಅದರೊಳಗಡೆ ಲೆಸ್ ಮಾಡಿದ್ರೆ ನಾವು ಈಸಿಯಾಗಿ ಇಂಟ್ರೆಸ್ಟನ್ನು ಕ್ಯಾಲ್ಕುಲೇಷನ್ ಮಾಡ್ಬೋದು. ನೆಕ್ಸ್ಟ್ ಕ್ಲಾಸಲ್ಲಿ ಐ ಆಮ್ ಗೋಯಿಂಗ್ ಟು ಟೆಲ್ ಯು ಅಬೌಟ್ ದ ಲೆಡ್ಜರ್ಸ್ ಮತ್ತು ಜರ್ನಲ್ಸ್. ಜರ್ನಲ್ಸ್ ಮತ್ತು ಲೆಡ್ಜರ್ಸ್ ಅಕೌಂಟ್ನ ಹೇಗೆ ಹಾಕಬೇಕು ಅಂತ ಹೇಳ್ಕೊಡ್ತೀನಿ. ನಮ್ಮ ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡಿದ್ರೆ ನಮ್ಮ ಮುಂದೆ ಬರುವಂಥ ವೀಡಿಯೋಗಳಿಗೆ ನಿಮಗೆ ನೋಟಿಫಿಕೇಷನ್ ಸಿಗುತ್ತೆ. ಮತ್ತು ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.